ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಅಂತೀವಿ, ವರಮಹಾಲಕ್ಷ್ಮಿ ವ್ರತಕಥೆ ಅಂತೀವಿ, ವರಮಹಾಲಕ್ಷ್ಮಿ ಪೂಜೆ ಅಂತಲೂ ಅಂತೀವಿ. ಅಂದರೆ ನಾವು ಯಾವ ರೀತಿಯಾದರೂ ಮಾಡ್ಕೋಬೋದು, ಇದಕ್ಕೆ ಲಿಮಿಟ್ ಅಂತಿರಲ್ಲ. ಸರಳವಾಗಿ ಮಾಡ್ಕೋಬೋದು, ಗ್ರ್ಯಾಂಡಾಗಿ ಮಾಡ್ಕೋಬೋದು. ಹೇಗೆ ಮಾಡಲಿ, ಮುಖ್ಯವಾಗಿ ಭಕ್ತಿ ಇರಬೇಕು, ಶುದ್ಧವಾದ ಮನಸ್ಸಿನಿಂದ ಪೂಜೆ ಮಾಡಬೇಕು. ಆಕೆ ಲಕ್ಷ್ಮೀ ಕಟಾಕ್ಷ ನಮ್ಮೆಲ್ಲರಿಗೂ ಹಾಗೇ ಆಗುತ್ತೆ. ಈ ಪೂಜೆ ಮಾಡಬೇಕಾಯ್ತಂದ್ರೆ ಏನೇನು ಸಾಮಾನುಗಳು ಬೇಕು, ಅದ್ರ ಜೊತೆಗೆ ಹೇಗೆ ಪೂಜೆ ಮಾಡಬೇಕು, ಕಳಸ ಸ್ಥಾಪನೆ ಹೇಗೆ ಮಾಡಬೇಕು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ಹೇಗೆ ಮಾಡ್ತೀನಿ ಅಂಬೋದು ಕೂಡ ನಿಮಗೆ ಹೇಳ್ತೀನಿ. ಒಂದೇ ಒಂದು ಸಾಮಾನು ಮಾತ್ರ ಕೂಡ ಅವತ್ತಿನ ದಿನ ಗಡ್ಬಡಿ ಆಗುತ್ತಲ್ಲ. ಇನ್ನು ವರಮಹಾಲಕ್ಷ್ಮಿ ದಿನ ಬರೋದಕ್ಕೆ 15 ದಿನ ಇದೆಯಲ್ಲ. ನಾನು ಕೆಲವೊಂದು ಐಟಮ್ಸನ್ನು ಹೇಳ್ತೀನಿ, ಅವು ನೀವು ಬರ್ಕೊಂಡ್ರೂ ತುಂಬ ಚೆನ್ನಾಗಿ, ಯಾಕಂದರೆ ಒಂದು ಮರೆತ್ರೂ ಅವತ್ತಿನ ದಿನ ಗಡ್ಬಡಿ ಆಗುತ್ತಲ್ಲ. ಅದಕ್ಕಾಗಿ ಮುಖ್ಯವಾಗಿ ಬೇಕಾಗಿರೋದೇನು, ಅರಿಶಿಣ, ಕುಂಕುಮ, ಹಂಗೆ ಅರಿಶಿಣ ಕೊಂಬು ತೊಗೊಳ್ಳಿ. ಮಕ್ಕಳ ಅರಿಶಿಣ ಅಂದರೆ ಕೊಡ್ತಾರೆ, ಇವೆಲ್ಲ ಗ್ರಂಥಿ ಅಂಗಡಿಗಳೆಲ್ಲ ಸಿಗ್ತವೆ. ಇಷ್ಟು ಹೇಳಿನಂತ ಎಲ್ಲ ಬೇಕಂತೂ ಇಲ್ಲ, ಏನಾದರೂ ಒಂದೆರಡು ಮಿಸ್ ಆದರೂ ಸಹಿತ ಇವು ಇದಾವೆ ಅಂತ ಒಂದು ಮನಸ್ಸಿನಿಂದ ಮಾಡಿದರೂ ಸಾಕು. ಬರ್ಕೋತೀರಾ? ಅರಿಶಿಣ, ಕುಂಕುಮ, ಅರಿಶಿಣ ಕೊಂಬು, ಹಾಗೆ ಗಂಧ, ವಿಭೂತಿ, ಕರ್ಪೂರ, ಪಚ್ಚ ಕರ್ಪೂರ ತಗೊಂಡ್ರೆ ಇನ್ನೂ ಚೆನ್ನಾಗಿ, ಬಿಲ್ಲೆ ಕರ್ಪೂರ ಬರುತ್ತಲ್ಲ ಅದು ಡೈಲಿ ಪೂಜೆಗೆ ಬಳಸ್ತಾ ಇರ್ತೀವಿ. ಲಕ್ಷ್ಮೀ ಪೂಜೆ ಲಕ್ಷ್ಮಿಗೆ ಪಚ್ಚ ಕರ್ಪೂರ ಅಂದರೆ ತುಂಬ ಇಷ್ಟ, ಅದಕ್ಕಾಗಿ ಇವತ್ತಿನ ದಿನ ಒಂದಿನ ಆದರೂ ಪಚ್ಚ ಕರ್ಪೂರ ತಗೊಂಡು ಬನ್ನಿ. ಅದಾದಮೇಲೆ ಊದಿನ ಕಡ್ಡಿ, ಊದಿನ ಕಡ್ಡಿ ಸಹಿತ ಅಷ್ಟೇ ಸ್ಮೆಲ್ ಚೆನ್ನಾಗಿರೋವು. ಈಗೆಲ್ಲ ಅಂದರೆ ಮನೆಗೆ ಹಚ್ಚಿದ್ರೆ ವಾಸನೆ ಚೆನ್ನಾಗಿ ಬರ್ತಿರ್ಬೇಕು ಅಂತ ಒಂದು ಊದಿನ ಕಡ್ಡಿ ತೊಗೊಳ್ಳಿ. ಆಮೇಲೆ ಕಟ್ಪೆಟಿಗೆ, ಕಟ್ಪೆಟಿಗೆ ಒಂದಿಲ್ಲ ಅಂದ್ರೂ ನಡೆಯೋದಿಲ್ಲ. ಆಮೇಲೆ ಬತ್ತಿಗಳು, ಹೂ ಬತ್ತಿ, ಕಡ್ಡಿ ಬತ್ತಿ, ದೀಪ ಹಚ್ತೀವಲ್ಲ ನಾವು, ಆಮೇಲೆ ಆರತಿ ಮಾಡ್ತಿರ್ತೀವಿ, ಅದಕ್ಕೆಲ್ಲ ಬತ್ತಿಗಳು ಬೇಕೇ ಬೇಕು. ಅದ್ರ ಜೊತೆಗೆ ಎಣ್ಣೆ ಮತ್ತು ತುಪ್ಪ. ತುಪ್ಪದ ದೀಪನೇ ಅವತ್ತೆಲ್ಲ ದೀಪ ಉರಿಬೇಕಲ್ಲ, ಅವತ್ತೆಲ್ಲ ದೀಪ ಉರಿಬೇಕಂದ್ರೆ ಎಲ್ಲರಿಗೂ ತುಪ್ಪದ ದೀಪ ಹಚ್ಚಕ್ಕಾಗಲ್ಲ, ಅಂಥವ್ ಸ್ವಲ್ಪ ದೀಪದ ಎಣ್ಣೆ ಅಂದ್ರೂ ಕೊಡ್ತಾರೆ, ತಗೊಳ್ಳಿ. ಆಮೇಲೆ ಅಕ್ಕಿ ತಗೊಳ್ಳಿ, ಅಕ್ಕಿ ಲಕ್ಷ್ಮೀ ಕೂಡಿಸ್ತೀವಲ್ಲ ಕಳಸ, ಅದಕ್ಕೂ ಬೇಕು ಒಂದು ಸೇರ್ಪಾವಷ್ಟು ಅಕ್ಷತೆ ಕಲಸೋದಕ್ಕೆ. ಅಂದರೆ ಯಾವುದೇ ಮುಕ್ಕಾಗಿರಬಾರ್ದು, ಅಕ್ಕಿಗಳು ನುಚ್ಚು ಕಲ್ತಿರಬಾರ್ದು ಅಂತ ಅಕ್ಕಿನ ತಗೊಳ್ಳಿ, ಹಾಗೆ ಅಕ್ಷತೆ ಕಲಸೋದಕ್ಕೆ ಕೂಡ ಬರುತ್ತೆ. ಅದ್ರ ಜೊತೆಗೆ ಬಳೆಗಳು, ಬಳೆ ಈಗ ನೀವು ನಾವು ಹಾಕ್ಕೊಳ್ಳುವಂಥ ಒಂದು ಡಜನ್ ಬಳೆ ತಂದು ಲಕ್ಷ್ಮಿಗೆ ಏರಿಸ್ಬೇಕು, ಪೂಜೆ ಆದಮೇಲೆ ಅದನ್ನು ನಾವು ಹಾಕ್ಕೋಬೇಕು. ಮತ್ತು ಚಿಟ್ಟಿ ಬಳೆ ಅಂತ ಬರ್ತವೆ, ವಿಶಿಷ್ಟವೆ ದೇವಿಗಂತಾನೆ ಲಕ್ಷ್ಮಿಗಂತಾನೆ, ಆ ಥರ ಬಳೆಗಳನ್ನು ಸಹಿತ ತಂದು ಇಡಿ. ಆಮೇಲೆ ಹೂಗಳು, ನಿಮ್ಗೆ ಎಷ್ಟು ರೀತಿ ಹೂ ಸಿಗ್ತಾವಲ್ಲ ಅವತ್ತಿನ ದಿನ ಅಷ್ಟು ಏರಿಸಿ, ಮುಖ್ಯವಾಗಿ ಕೆಂಪು ಹೂ, ಮಂದಾರ ಆಗಲಿ, ಗುಲಾಬ್ ಹೂ ಆಗಲಿ, ಕೆಂಪು ಹೂ ಏರಿಸಿದ್ರೆ ತುಂಬ ಚೆನ್ನಾಗಿ, ಇಲ್ಲಾಂದರೆ ಮಲ್ಲಿಗೆ ಹೂ, ಬಿಳಿ ಹೂ ಕೂಡ ಆಕೆಗೆ ಶ್ರೇಷ್ಠ. ಈಗಂತೂ ಶ್ರಾವಣ ಆಷಾಢ ಬಂತಂದ್ರೆ ಮಲ್ಲಿಗೆ ಹೂ ಜಾಸ್ತಿ ಅಲ್ಲ, ಅದು ಸಹಿತ ತಗೋಬೋದು. ನೀವು 5 ನಮೂನಿ ಏರಿಸ್ತೀವಂದ್ರೆ 5 ನಮೂನಿ ತಗೊಳ್ಳಿ, ತಾವರೆ ಹೂ ಸಿಕ್ಕರೆ ತಾವರೆ ಹೂ ಕೂಡ ತಗೊಳ್ಳಿ. ಆಮೇಲೆ ಹಣ್ಣುಗಳು, ಹಣ್ಣುಗಳು ಕೂಡ ಅಷ್ಟೇ, 5 ದಿನಸಾಗಲಿ 9 ದಿನಸಾಗಲಿ ಅಮ್ಮನವ್ರಿಗೆ ಇಡ್ತೀವಿ ಮತ್ತು ನಾವೇ ತಿಂತೀವಿ. ಅದು ನಿಮ್ಗೆ ಎಷ್ಟು ಸಾಧ್ಯ, ಬಾಳೆಹಣ್ಣು, ದಾಳಿಂಬ್ರಹಣ್ಣು, 5 ನಮೂನೆ ಆದರೆ 5 ನಮೂನೆ ತಂದಿಟ್ಕೊಳ್ಳಿ, ಇಲ್ಲಾಂದರೆ ನೀವು 2 ನಮೂನೆ ಆದರೂ ತಂದಿಟ್ಕೊಳ್ಳಿ. ಅದಾದಮೇಲೆ ಕಾಯಿ, ನಾವಾದರೆ ತುಂಬಿದ ಕಾಯಿ ಒಂದು ಪೂಜೆ ಮಾಡೋದಕ್ಕೆ, ಕಳಸದ ಮೇಲೆ ಇಡೋದಕ್ಕೆ, ಒಂದು ಕಾಯಿ ಹೊಡೆಯೋದಕ್ಕೆ 2 ಕಾಯಿ ಬೇಕು. ಕೆಲವೊಬ್ರು 3 ಮತ್ತು 5 ಹೊಡಿತಾರೆ. ನಿಮ್ಮ ಮನೇಲಿ ಎಷ್ಟಿರ್ತದೋ ಅಷ್ಟು ಕಾಯಿಗಳನ್ನು ತೊಗೊಂಡು ಬನ್ನಿ. ಅದ್ರ ಜೊತೆಗೆ ತೆಂಬಿಗೆ, ಕಳಸ ಸ್ಥಾಪನೆ ಮಾಡ್ತೀವಲ್ಲ, ತೆಂಬಿಗೆ ಆಗಲಿ, ಕೊಡ ಆಗಲಿ, ಅಂದರೆ ಸೀರೆ ಉಡಿಸ್ತಿರ್ತಿರಲ್ಲ ಅದಕ್ಕೆ ಕೊಡ ಇಟ್ಟರೂ ಪರವಾಗಿಲ್ಲ, ತಾಮ್ರದ್ದಾಗಲಿ ಅಥವಾ ರಾಗಿದಾಗಲಿ ಅಥವಾ ಹಿತ್ತಾಳೆದಾಗಲಿ ತೊಗೊಂಡಿರಿ. ಚಂಬು ಮ್ಯಾಲೆ ಇಡೋದಕ್ಕೆ ಕೊಡ ಇಲ್ಲಾಂದರೆ ತಂಬಿಗೆಯಲ್ಲಿ ಸಹಿತ ಇಡ್ಬೋದು, ಅದು ಬೆಳ್ಳದಿದ್ರೂ ಪರವಾಗಿಲ್ಲ, ಬೆಳ್ಳದಿಡ್ಬೋದು, ಸ್ಟೀಲ್ದು ಮಾತ್ರ ಯಾವುದೇ ಕಾರಣಕ್ಕೂ ಇಡಬೇಡಿ, ಇಲ್ಲಾಂದರೆ ಒಂದು ತೊಗೊಳ್ಳಿ. ಆಮೇಲೆ ಎಲೆಗಳು, ಲಕ್ಷ್ಮಿಗೆ ಏರಿಸೋದಕ್ಕೂ ಬೇಕು, ಆಮೇಲೆ ಮುತ್ತೈದವರಿಗೆಲ್ಲ ಕರೆದಿರ್ತಿರಲ್ಲ ಎಲ್ಲರಿಗೂ ಎಲೆ ಅಡಿಕೆ ತಾಂಬೂಲ ಕೊಡಬೇಕಲ್ಲ, ಎಲೆಗಳನ್ನು ತೊಗೊಳ್ಳಿ, ಒಂದು 50 ರಿಂದ 100 ತೊಗೊಂಡ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಅಡಿಕೆ, ನೀವು ಬಂದವರಿಗೆ ಹೋದರಿಗೆ ಅಡಿಕೆ ಇಡ್ತೀವಿ ಅಂದರೆ ಒಂದು 100 ಗ್ರಾಮ್ಸ್ 200 ಗ್ರಾಮ್ಸ್ ಅಡಿಕೆ ತೊಗೊಳ್ಳಿ. ಬಿಲ್ಲೆ ಅಡಿಕೆ ಅಂತ ಕೊಡ್ತಾರೆ, ಬಿಲ್ಲೆ ಅಡಿಕೆ ತೊಗೊಳ್ಳಿ. ಮತ್ತು ಗುಂಡಡಿಕೆ ಅಂತ ಬರುತ್ತೆ, ಗುಂಡಡಿಕೆ 2 ತೊಗೊಳ್ಳಿ, ಯಾಕಂದರೆ ಗಣಪನ ಪೂಜೆ ಮಾಡಬೇಕಲ್ಲ. ನಿಮ್ಮ ಮನೇಲಿ ಗಣಪತಿ ವಿಗ್ರಹ ಇತ್ತು ಅಂದರೆ ಇಟ್ಟು ಪೂಜೆ ಮಾಡಿ, ಇಲ್ಲಾಂದರೆ ಕೆಲವು ಅರಿಶಿಣದ ಮಾಡಿಡ್ತಾರೆ, ಇಲ್ಲಾಂದರೆ ಈ ಗುಂಡಡಿಕೆ ಅಂತ ಹೇಳಿದ್ನಲ್ಲ ಗುಂಡಡಿಕೆ ಇಟ್ಟು ಇದನ್ನೇ ಗಣಪ ಅಂತೇಳಿ ಪೂಜೆ ಮಾಡಿಸಿ ಗರಿಕೆ ಏರಿಸ್ಬೋದು. ಅದಕ್ಕೆ ಗರಿಕೆನೂ ತಂದಿಟ್ಕೊಳ್ಳಿ, ಗಣಪತಿ ಪೂಜೆ ಮಾಡೋದಕ್ಕೆ ಬೇಕಲ್ಲ. ಅದಾದಮೇಲೆ ಲಕ್ಷ್ಮೀನ ಎಲ್ಲಿ ಕೂಡಿಸ್ತಿರಲ್ಲ ನೀವು ಪೀಠ, ಆ ಪೀಠ ಆಗಲಿ ಅಥವಾ ಟೇಬಲ್ ಆಗಲಿ ಸ್ಟೂಲ್ ಆಗಲಿ ಔಟ್ರನ್ ಸಹಿತ ರೆಡಿ ಮಾಡಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ಸೀರೆ ಉಡಿಸ್ತೀವಲ್ಲ ಅಂತೇಳಿ ಸ್ಟೀಲ್ ಡಬ್ಬೆಗಳಾಗಲಿ, ಇಲ್ಲಾಂದರೆ ಈಗ ಸ್ಟ್ಯಾಂಡ್ ಬರ್ತಾ ಇದೆ ಕಬ್ಬಿಣದು,
ಅವಾಗಲಿ ಇಡಬೇಡಿ. ಸ್ಟೀಲಲ್ಲಿ ಸಹ ಇದೆ, ಸ್ವಲ್ಪ ಕಬ್ಬಿಣ ಮಿಕ್ಸ್ ಇರುತ್ತೆ, ಕಬ್ಬಿಣದ ಮೇಲೆ ಕೂಡಿಸ್ಬಾರ್ದು ನಾವು ಯಾವಾಗಲೂ ಲಕ್ಷ್ಮಿನ ಸ್ಥಾಪನೆ ಮಾಡಬಾರ್ದು ಅದಕ್ಕಾಗಿ. ಆಮೇಲೆ ಬೆಳ್ಳಿ ಕಾಯಿನ್ ಒಂದಿದ್ರೆ ಬೆಳ್ಳಿ ಕಾಯಿನ್ ತಗೊಳ್ಳಿ, ಇಲ್ಲಾಂದ್ರೆ ಈಗ ಹಿತ್ತಾಳೆ ಹೂವು ಮತ್ತೆ ರಾಗಿ ಹೂವು ಕಾಯಿನ್ಸ್ ಬಂದಿದೆ ಅದು ತಗೊಳ್ಳಿ, ಅದನ್ನು ಇಲ್ಲಾಂದ್ರೆ 5 ರುಪೀಸ್ ಕಾಯಿನ್ ಬರುತ್ತಲ್ಲ ಗೋಲ್ಡ್ ಕಲರ್ದು ಅದಾದ್ರೂ ತಗೊಳ್ಳಿ. ಅದಾದ್ಮೇಲೆ ಗೆಜ್ಜೆ ವಸ್ತ್ರ, ಗೆಜ್ಜೆ ವಸ್ತ್ರ ನೀವು ಒಂದೆಳೆ ಏರಿಸ್ತೀರೋ ಅಥವಾ ಎರಡೆಳೆ ಏರಿಸ್ತೀರೋ 5 ಎಳೆ ಏರಿಸ್ತೀರೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೆಜ್ಜೆ ವಸ್ತ್ರ ತಗೊಳ್ಳಿ. ಆಮೇಲೆ ಅಂಗನೂಲು ಅಂತೇಳಿ ಅದನ್ನು ಒಂದು ದಾರ ಬರುತ್ತೆ ಅದು ತಗೊಳ್ಳಿ. ಅದಾದ್ಮೇಲೆ ಲಕ್ಷ್ಮಿಗೆ ಇಷ್ಟವಾದ ಕೆಲವು ವಸ್ತುಗಳಿದಾವೆ, ಕೌಡೆ 6-6 ಕೌಡೆ ತಗೊಳ್ಳಿ. ಯಾರು ಒಬ್ಬೊಬ್ರು 9 ಇಡ್ತಾರೆ, ನಾನಂತರ 6 ಇಟ್ಟಿರೋದು ಅದಕ್ಕಾಗಿ 6 ಕೌಡೆ, 6 ಗೋಮತಿ ಚಕ್ರ ಮತ್ತೆ ಲಾವಾಂಶ ಬೇರು ಅಂತ ಒಂದು ಬರುತ್ತೆ ಅದು, ತಾವರೆ ಬೀಜ, ತಾವರೆ ಹೂವು ಸಿಕ್ತು ಏರಿಸಿ ತಾವರೆ ಬೀಜ ಕೂಡ ಇಟ್ಟರೆ ಅವು ಆಮೇಲೆ ಇಳಿಸಿದ್ಮೇಲೆ ಅವು ಎಲ್ಲಿಡಬೇಕು ಅನ್ನೋದು ಸಹಿತ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ತಾವರೆ ಬೀಜ. ಆಮೇಲೆ ಡ್ರೈ ಫ್ರೂಟ್ಸು, ಲಕ್ಷ್ಮಿಗೆ ಡ್ರೈ ಫ್ರೂಟ್ಸ್ ಅಂದರೆ ಕೂಡ ತುಂಬ ಇಷ್ಟ, ನೈವೇದ್ಯಕ್ಕಾಗಿ ಡ್ರೈ ಫ್ರೂಟ್ಸ್ ತಗೊಳ್ಳಿ. ಅದಾದಮೇಲೆ ಕೊಬ್ಬರಿ, ನಾವು ಮಡ್ಲಕ್ಕಿ ತುಂಬ್ತೀವಲ್ಲ ಲಕ್ಷ್ಮಿಗೆ ಕೊಬ್ಬರಿ, ಕೊಬ್ಬರಿ ಆದಮೇಲೆ ಒಣಕಡಲೆ, ಇದು ಒಣಕಡಲೆ ಮುಖ್ಯವಾಗಿ ತಗೋಬೇಕು, ಯಾಕಂದರೆ ಅವತ್ತಿನ ದಿನ ನಿಮ್ಮ ಮನೆಗೆ ಯಾರೇ ಮುತ್ತೈದವ್ರು ಬರಲಿ ಅವರಿಗೆ ನೀವು ಕುಂಕುಮ ಕೊಡಬೇಕು, ಅದ್ರ ಜೊತೆಗೆ ಒಣಕಡಲೆ ಕೊಡಬೇಕು. ಹಾಗೆ ಅಮ್ಮನವರಿಗೂ ಕೂಡ ಒಣಕಡಲೆ ನೆನೆ ಹಾಕಿ ನೈವೇದ್ಯ ಇಡಬೇಕು. ಅದಾದಮೇಲೆ ಹೆಸರುಬೇಳೆ, ಕೆಲವರು ಹೆಸರುಬೇಳೆ ಪಾಯಸ ಮಾಡ್ತಾರೆ ಲಕ್ಷ್ಮಿಗೆ ಇಷ್ಟ ಅಂತ, ಹೆಸರುಬೇಳೆನೂ ತಗೊಳ್ಳಿ. ಮತ್ತೆ ನೆನೆಸಿನೂ ಗುಗ್ರಿ ಥರ ಮಾಡಿ ಬಂದಿರ್ತಾರಲ್ಲ ಮುತ್ತೈದವರಿಗೆ ಅವ್ರಿಗೆ ಕೂಡ ಕೊಡ್ತಾರೆ. ದೀಪ, ದೀಪ ಹಚ್ಚೋದಕ್ಕೆ ದೀಪ ಸ್ತಂಭಗಳು ತಗೊರಿ. ಆಮೇಲೆ ಈಗ ಆರತಿ ಮಾಡ್ತೀವಲ್ಲ, ಆರತಿ ಮಾಡಬೇಕಾದ್ರೆ ಕಳಸದ ತಟ್ಟೆ, ಕಳಸದ ತಟ್ಟೆ ದೀಪಗಳು, ನೀವೆಷ್ಟು ದೀಪ ಹಚ್ತೀರೋ ಅಷ್ಟು, ಬೆಳ್ಳದಿದ್ರೆ ಸರಿ ಹಿತ್ತಾಳದಿದ್ರು ಸರಿ ಯಾವುದಾದ್ರೂ ತಗೊಳ್ಳಿ, ಸ್ಟೀಲ್ ಮಾತ್ರ ಹಚ್ಚಬೇಡಿ. ಅದಾದಮೇಲೆ ನೀವೆಲ್ಲ ಇಡ್ತೀರಲ್ಲ ಪ್ಲೇಟ್ಗಳು, ಯಾವುದೇ ಡೈಲಿ ಯೂಸ್ ಮಾಡಿ ಊಟ ಮಾಡ್ತಿರ್ತೀವಲ್ಲ ಅಂಥ ಪಾತ್ರೆಗಳು ಇಡೋದಕ್ಕಿಂತ ಹೊಸವಿದ್ರೆ ಇಡಿ, ಇಲ್ಲಾಂದ್ರೆ ಈಗ ಅಡಿಕೆವೇ ಪ್ಲೇಟ್ ಬಂದಾವಲ್ಲ ಆ ಥರ ಪ್ಲೇಟ್ಗಳಲ್ಲಿ ಸಹಿತ ನೀವು ಇಡೋದಕ್ಕೆ ಅದನ್ನು ಕೂಡ ತಗೊಳ್ಳಿ. ಆಮೇಲೆ ನೀವು ಎಲ್ಲಾದರೂ ಕೂಡಿಸಿ ಅಲಂಕಾರ ಮಾಡ್ತೀವಂದ್ರೆ ಅಲಂಕಾರಕ್ಕೆ ಏನೇನು ಸಾಮಾನುಗಳು ಬೇಕು ಹಾಗೆ ಅಲಂಕಾರ ಸಾಮಾನುಗಳು ಕೂಡ ತಗೊಳ್ಳಿ. ಮುಖ್ಯವಾಗಿ ಈ ವ್ರತಕತೆ ಕೆಲವರಿಗೆ ಎಲ್ಲ ಗೊತ್ತಿರುತ್ತಲ್ಲ ಅಂಥವ್ರಿಗೇನು ಬುಕ್ ನೋಡ್ದೇನು ಮಾಡಿಬಿಡ್ತಾರ, ಇನ್ನೂ ಕೆಲವರಿಗೆ ನೆನಪಿರೋದಿಲ್ಲ ಮರ್ತು ಬಿಡ್ತಿರ್ತೀವಿ, ವ್ರತಕತೆ ಅಂತೇಳಿ ಒಂದು ಬುಕ್ ಸಿಕ್ಕುತ್ತೆ ಅದರಲ್ಲಿ ಚಾರುಮತಿ ಕತೆ ಅಂತ ಕೂಡ ಇರುತ್ತೆ, ಆ ಕತೆನ ಕೂಡ ಅವತ್ತು ಓದ್ಕೋಬೇಕು. ನಿಮ್ಗೆ ಬುಕ್ ಸಿಕ್ಕಿಲ್ಲ ಅಂತಂದ್ರೆ ನಾನು ಹೇಳಿದ ಥರ ಪೂಜೆ ಮಾಡಿ ಇದ್ರದ್ದು ಕತೆ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅವತ್ತ ಆ ಕತೆ ಕೂಡ ಕೇಳಿ. ಅದಾದ್ಮೇಲೆ ಬ್ಲೌಸ್ ಪೀಸ್, ಬ್ಲೌಸ್ ಪೀಸ್ ಯಾಕಂತಂದ್ರೆ ಈಗ ಮುತ್ತೈದವರಿಗೆ ಕರೆದಿರ್ತಿರಲ್ಲ ಅವ್ರಿಗೆ ಬ್ಲೌಸ್ ಪೀಸ್ ಕೊಡಬೇಕು. ಆಮೇಲೆ ಸೀರೆ ಕೂಡ ತಗೋಬೇಕು, ನೀವು ಲಕ್ಷ್ಮಿಗೆ ಏರಿಸ್ತಿರಲ್ಲ ಸೀರೆ ತಗೋಬೇಕಾಯ್ತಂದ್ರೆ ಅದಕ್ಕೆ ಅಂಚು ಅಂದ್ರೆ ಬಾರ್ಡ್ರು ಈ ತರ ಬಾರ್ಡರ್ ಯಾವುದೇ ಆಗ್ಲಿ ಚಿಕ್ಕ ಬಾರ್ಡ್ರು ಒಂದು ಸೆರಿಗಿರ್ಬೇಕು, ಅದಕ್ಕೆ ಬ್ಲ್ಯಾಕ್ ಯಾವುದೇ ಕಾರಕ್ಕೂ ತಗೋಬೇಡಿ, ನೀವು ಎಂಥದೇ ತಗೊಳ್ಳಿ ಬಾರ್ಡರ್ ಸೀರೆ ತಗೊಳ್ಳಿ ಮಾಮೂಲು ಸೀರೆ ತಗೊಳ್ಳಿ ಅದಕ್ಕೆ ಅಂಚು ಸೆರಿಗಿರುವಂತ ಸೀರೆ ತಗೊಳ್ಳಿ. ನಾನಾದ್ರೆ ಏನ್ ಮಾಡ್ತೀನಿ ಸೀರೆ ಏರಿಸ್ತೀನ ಕುಬ್ಸ ಏರಿಸ್ತೀನಿ ಅಂತಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡಿ ಅದರಲ್ಲಿ ವಿವರವಾಗಿ ಹೇಳಿದ್ದೀನಿ. ಅದಾದ್ಮೇಲೆ ದಾರ, ಈಗ ಏನಾದರೂ ಸ್ಯಾರಿ ಕಟ್ಟೋದಕ್ಕೆ ಕಂಕಣ ಕಟ್ಟೋದಕ್ಕೆ ದಾರ ಬೇಕಾಗುತ್ತೆ, ಬಿಳಿ ದಾರ ತಗೊಳ್ಳಿ. ಅದಾದ್ಮೇಲೆ ಗಂಗಾ ಜಲ ತಗೊಳ್ಳಿ, ಇವೆಲ್ಲ ಗ್ರಂಥಿ ಅಂಗಡಿಯಲ್ಲಿ ಸಿಕ್ಕುತ್ತೆ. ಗಂಗಾ ಜಲ ಆದ್ಮೇಲೆ ಗೋಮೂತ್ರ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳೋಕೆ ಬೇಕಾಗುತ್ತಲ್ಲ, ಅವತ್ತ ನಾವಿಲ್ಲಿ ಲಕ್ಷ್ಮಿ ಕೂಡಿಸ್ತೀವಲ್ಲ ಅಲ್ಲಿ ಕೂಡ ಶುದ್ಧಿ ಮಾಡ್ಕೋಬೇಕು. ಅದಾದ್ಮೇಲೆ ರೋಸ್ ವಾಟರ್ ಸ್ಮೆಲ್ ಚೆನ್ನಾಗಿರುತ್ತಲ್ಲ ಅದಕ್ಕಾಗಿ ರೋಸ್ ವಾಟರ್ ತಗೊಳ್ಳಿ. ಜವಾದಿ ಪೌಡರ್ ಅಂತಾನು ಬರುತ್ತೆ ಒಂದು ಚಿಕ್ಕ ಡಬ್ಬೆ, ಅದ್ರ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ, ನೀವು ಪೂಜೆಯಲ್ಲಿ ಒಂದು ಸ್ವಲ್ಪ ಅಥವಾ ಕಳಸದಲ್ಲಿ ಒಂದು ಸ್ವಲ್ಪ ಹಾಕಿದ್ರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ತಗೊಳ್ಳಿ. ಆಮೇಲೆ ಲವಂಗ ಏಲಕ್ಕಿ ತಗೊಳ್ಳಿ. ಆಮೇಲೆ ಲಕ್ಷ್ಮಿ ಮುಖವಾಡ ತಗೊಳ್ಳಿ, ಮುಖ ನೀವು ಬೆಳ್ಳಿ ಮುಖ ಮನೆಗಿತ್ತಂದ್ರೆ ಬೆಳ್ಳಿ ಮುಖ ಏರಿಸಿ, ಇಲ್ಲ ಅಂತಂದ್ರೆ ಈಗ ಮಣ್ಣಿಂದ ಸಹಿತ ಎಲ್ಲ ಕಡೆ ಸಿಗ್ತಾ ಇದೆ ಅದನ್ನು ಆದ್ರೂ ನೀವು ಮುಖ ತಗೊಳ್ಳಿ. ಇಲ್ಲ ನಾವು ಕಾಯಿಗೆ ಅಲಂಕಾರ ಮಾಡ್ತೀವಂದ್ರೆ ನೀವು ಕಾಯಿಗೂ ಕೂಡ ಅಲಂಕಾರ ಮಾಡಬಹುದು. ಆಮೇಲೆ ಹಾಲು ತಗೊಳ್ಳಿ, ಆಕಳದ ಹಾಲು, ಯಾಕಂದ್ರೆ ನಾವು ಈಗ ಒಡವೆಗಳನ್ನೆಲ್ಲ ಹಾಕ್ತಿರ್ತೀವಲ್ಲ ಅದನ್ನ ಹಾಗೆ ಹಾಕ್ಬಾರ್ದು, ಹಾಲಲ್ಲಿ ಹದ್ದಿ ಅದನ್ನ ಮತ್ತೆ ನೀರಲ್ಲಿ ಸ್ವಚ್ಛ ಮಾಡಿ ಹಾಕ್ಬೇಕು. ಆಮೇಲೆ ಅಕ್ಕಿಗೆ ಹಾಲಿನಿಂದ ಅವತ್ತಿನ ದಿನ ಆಕಳ ಹಾಲು ಸಿಕ್ಕರೆ ಆಕಳ ಹಾಲು ತಗೊಳ್ಳಿ, ಆಕಳ ಹಾಲಿಂದ ಪಾಯಸ ಪರ್ಮಾನ್ನ ಏನೇ ಮಾಡಿದ್ರು ಅಕ್ಕಿ ನೈವೇದ್ಯಕ್ಕೆ ತುಂಬ ಶ್ರೇಷ್ಠ ಅದಕ್ಕಾಗಿ. ಆಮೇಲೆ ರಂಗೋಲಿ, ನೀವು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರಲ್ಲ ಅಲ್ಲಿ ರಂಗೋಲಿ, ಅಲ್ಲಿ ಮಾತ್ರ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ, ನೀವು ಲಕ್ಷ್ಮಿ ಎಲ್ಲಿ ಕೂಡಿಸಿರ್ತಿರಲ್ಲ ಮುಂದಾಗಲಿ ಅಥವಾ ಅಂಗಳದಾಗಲಿ ನೀವು ಕಲರ್ ಕಲರ್ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿ, ಕಮಲದ ಹೂವು ಹಾಕಿದ್ರೆ ಅವತ್ತು ಇನ್ನೂ ಚೆನ್ನಾಗಿ, ಇಲ್ಲ ನಮ್ಮ ಕಮಲ ಹೂವು ಬರಲ್ಲ ಅಂದ್ರೆ ಅಷ್ಟದಳ ಪದ್ಮ ಅಂತ ಬರುತ್ತಲ್ಲ ಅದು ಕೂಡ ರಂಗೋಲಿನ ಹಾಕಿ, ಯಾವುದು ಬಂದಿಲ್ಲ ಅಂದ್ರೆ ಸ್ಟಾರ್ ಅಂತ ಎಲ್ರಿಗೂ ಬರುತ್ತಲ್ಲ ಅದಾದ್ರೂ ಹಾಕಿ. ಬಾಳೆ ಕಂಬ, ಈಗ ನೀವು ಅಲಂಕಾರಕ್ಕ ಈಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಬಂತಂದ್ರೆ ಸಾಕು ಎಲ್ಲ ಕಡೆ ಸಿಗ್ತಾವ ಮಾರ್ಕೆಟ್ ಅಲ್ಲಿ,
ಬಾಳೆ ಕಂಬಗಳನ್ನು ತಗೊಳ್ಳಿ, ಬಾಳೆದಿಂಡ ಆ ಕಡೆಯಿಂದ ಈ ಕಡೆಯಿಂದ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಾವಿನ ಎಲೆ, ಅದ್ರ ಜೊತೆಗೆ ಮನೆಗೆ ತೋರಣ ಕಟ್ಟೋದಕ್ಕೆ ಎಲ್ಲಿ ನಾವು ಲಕ್ಷ್ಮಿ ಕೂಡಿಸಿರ್ತೀವಲ್ಲ ಅಲ್ಲಿ ಇಡೋದಕ್ಕೆ ಮಾವಿನ ಎಲೆಗಳು ಕೂಡ ತಗೊಳ್ಳಿ. ಅದಾದಮೇಲೆ ನೀವೇನಾದರೂ ಬಾಗಿನ ಕೊಡ್ತೀವಿ ಬಂದವರಿಗೆ ಮುತ್ತೈದವರಿಗೆ ಅಂದರೆ ಅವರಿಗೆ ಒಂದು ಕೆಲವು ಐಟಮ್ಸ್ ಸಿಗ್ತಾವೆ, ಕೆಲವು ರಿಟರ್ನ್ ಗಿಫ್ಟ್ಸೂ ಕೊಡ್ತಾರೆ, ಅವು ಕೂಡ ತೊಗೊಳಂದಿತ್ತಂದರೆ ತಂದಿಟ್ಕೊರಿ. ಆಮೇಲೆ ಉತ್ತುತ್ತಿ, ಈಗ ನೋಡಿ ಉತ್ತುತ್ತಿ ಅಮ್ಮನವ್ರಿಗೆ ಮಡಿಲಕ್ಕಿ ತುಂಬ್ತೀವಲ್ಲ ಅದರಲ್ಲಿ ಇಡೋದಕ್ಕಂದ್ರೂ ಕಂಪಲ್ಸರಿ ಬೇಕು. ಅದು ಅಲ್ಲದೆ ನಾನು ಒಂದು ಸಾರಿ ಆಗಿದ್ದ ಅನುಭವನೇ, ಯಾಕಂದರೆ ಹಣ್ಣು ತೊಗೊಂಬರ್ಬೇಕಂತ ರೆಡಿ ಆಗಿದ್ದೀನಿ, ಸ್ವಲ್ಪ ಫುಲ್ ಮಳೆ ಬಂತು, ಇನ್ನು ಹೊರಗೆ ಹೋಗೋಕ್ಕಾಗಲಿಲ್ಲ. ಮಳೆ ನಿಂತ ತಕ್ಷಣ ಮುತ್ತೈದವ್ರು ಮನೆಗೆ ಬರೋಕ್ಕಾಗ್ತಿದ್ರು, ಏನು ಮಾಡಬೇಕಪ್ಪ ಆ ಟೈಮಲ್ಲಿ ಅಂತ ಮನೆಯಲ್ಲಿ ಉತ್ತುತ್ತಿದ್ದು ಬ್ಲೌಸ್ ಪೀಸ್ ಜೊತೆಗೆ ಎರಡು ಉತ್ತುತ್ತಿ ಇಟ್ಟು ಕೊಟ್ಟಿದ್ದೆ ನಾನು. ಹಾಗಾಗಿ ನೀವು ಕೂಡ ಈ ಥರ ಉತ್ತುತ್ತಿನ ಸ್ವಲ್ಪ ಸ್ಟಾಕ್ ಇಟ್ಟರೆ ಉತ್ತುತ್ತಿ ಕೊಟ್ಟರು ಅವನು ಒಂದು ಹಣ್ಣು ಕೊಟ್ಟಷ್ಟು ಫಲನೇ ಸಿಕ್ಕತ್ತಂತೆ. ಹಾಗಾಗಿ ಉತ್ತುತ್ತಿ ತೊಗೊಂಬರ್ರಿ. ಆಮೇಲೆ ಆಕೆಗೆ ಆಭರಣ ಹಾಕ್ತೀವಲ್ಲ, ನಾನು ಹೇಳಿದೆ ಆಭರಣ ನೀವು ಯಾವ್ದಾರ ಹಾಕ್ರಿ ಬಿಡ್ರಿ, ಅಟ್ಲೀಸ್ಟ್ ಒಂದು ಮುತ್ತು, ನಿಮ್ಮದು ಮುಕ್ಕುಬಟ್ಟ ಆದರೂ ಸರಿ, ಇಲ್ಲಾಂದ್ರೆ ಮುತ್ತಿನ ಸರಗಳು ಬರುತ್ತಲ್ಲ ಮುತ್ತಿನ ಸರ, ಹೌಳ ಒಂದಾದರೂ ಆಗಲಿ. ಈಗ ಅದನ್ನು ಗ್ರಂಥಿ ಅಂಗದಲ್ಲಿ ಕೊಡ್ತಾ ಇದ್ದಾರೆ. ಈಗ ಪಚ್ಚೆ ಇವೆಲ್ಲ ಸರಗಳನ್ನು ಆಕೆಗೆ ಹಾಕಿ ಅಲಂಕಾರ ಮಾಡಬೇಕು. ಅದ್ರ ಜೊತೆಗೆ ಇನ್ನೂ ಕೆಲವ್ರು ಏನು ಮಾಡ್ತಾರೆ, ಜಡೆ ಕೂಡ ಹಾಕ್ತಾರೆ, ಅದನ್ನು ಕೂಡ ನೀವು ರೆಡಿ ಮಾಡಿಟ್ಕೊಳ್ಳಿ. ಅದ್ರ ಜೊತೆಗೆ ಈಗ ಸ್ಯಾರಿ ಉಡಿಸ್ಬೇಕಾಯ್ತಂದ್ರೆ ಪಿನ್ನು ಗುಂಡು ಸೂಜಿ ಅವೆಲ್ಲ ಬೇಕಾಗುತ್ತಲ್ಲ, ಅದು ಒಂದು ಸಿಕ್ಕಿಲ್ಲ ಅಂದ್ರೂ ಕೂಡ ನಮ್ಗೆ ತೊಂದರೆ ಆಗುತ್ತಲ್ಲ, ಅದಕ್ಕಾಗಿ ನೀವು ಗುಂಡು ಸೂಜಿ ಆಗಲಿ ಪಿನ್ಗಳಾಗಲಿ ತೊಗೊಳ್ಳಿ. ಆಮೇಲೆ ದಕ್ಷಿಣೆ ಅಂದರೆ ಚಿಲ್ಲರ್ ಕಾಯಿನ್ಸ್, ನೀವು ಬಂದವರು ಹೋದವ್ರಿಗೆ ಕೊಡೋದಕ್ಕೂ ಬೇಕು, ಆಮೇಲೆ ಲಕ್ಷ್ಮಿ ಇಡೋದಕ್ಕೂ ಬೇಕು. ನಿಮ್ಮ ಹತ್ರ ದುಡ್ಡಿತ್ತಂದರೆ ಒಂದು ಪ್ಲೇಟಲ್ಲಿ ಹಾಕಿ ರೊಕ್ಕ ಹಾಕಿಡಬೇಕು. ಮಿನಿಮಮ್ 32 ಕಾಯಿನ್ಸ್ ಆದರೂ ಇಟ್ಟು ಪೂಜೆಗಿಡಿ. ಅದಾದಮೇಲೆ ಲಕ್ಷ್ಮಿ ಫೋಟೋ, ನೀವೆಲ್ಲಿ ನಿಮ್ಮ ಮನೇಲಿ ಲಕ್ಷ್ಮಿ ಫೋಟೋ ಇತ್ತು ಅಂದರೆ ಓಕೆ, ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿ, ಇಲ್ಲಾಂದರೆ ಒಂದು ತೊಗೊಂಬನ್ನಿ. ಈ ಥರ ಕುಂತಿರೋ ಲಕ್ಷ್ಮಿನ ತೊಗೊಂಡ್ಬರ್ರಿ, ನಿಂತಿರೋದು ಯಾವುದೇ ಕಾರಣಕ್ಕೂ ತೊಗೊಂಬರ್ಬಾರ್ದು. ಆಮೇಲೆ ಆ ಕಡೆ ಈ ಕಡೆ ಆನೆ ತೆಂಬಿ ಒಂದು ಕೊಡ ಅಥವಾ ತೆಂಬಿಗಿಂದ ನೀರು ಹಾಕಿದಂಗೆ ಇರುತ್ತಲ್ಲ ಆ ಥರ ಫೋಟೋ ತೊಗೊಳ್ಳಿ, ಅದು ತುಂಬ ಚೆನ್ನಾಗಿ. ಅದಾದಮೇಲೆ ಪಂಚಾಮೃತ ಮಾಡ್ತಾರೆ, ಕೆಲವ್ರ ಮನೆಯಲ್ಲಿ ಮೂರ್ತಿ ಇರುತ್ತಲ್ಲ ಲಕ್ಷ್ಮೀ ಮೂರ್ತಿ ಇರುತ್ತೆ, ಅದಕ್ಕೆ ಅವತ್ತು ಅಭಿಷೇಕ ಮಾಡಿದರೆ ಚಲೋ ಅದು. ಹಾಗಾಗಿ ಪಂಚಾಮೃತ ಕಲಸಂಗಿತ್ತಂದರೆ ಪಂಚಾಮೃತಕ್ಕೆ ಏನೇನು ಬೇಕು, ಜೇನುತುಪ್ಪ, ಹಾಲು, ತುಪ್ಪ, ಸಕ್ಕರೆ, ಹಣ್ಣು ಇವು ತೊಗೊಂಡು ಸಹಿತ ಪಂಚಾಮೃತಕ್ಕೆ ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ನೀವು ಪೂಜೆ ಮಾಡಬೇಕಾದಂದರೆ ಗಂಟೆ, ಗಂಟೆ ಕೂಡ ತಗೊಂಡಿಟ್ಕರಿ. ವಿನಾಯಕನ ಪೂಜೆ ಮಾಡೋದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಮೂರ್ತಿ ಇತ್ತು ಮೂರ್ತಿ ತೊಗೊಳ್ಳಿ, ಇಲ್ಲಾಂದರೆ ಗುಂಡಡಿಕೆ ಅರ್ಶಿಣದ್ದು ಒಂದು ಅದು ತೊಗೊಳ್ಳಿ. ಆಮೇಲೆ ಈಗ ನೀವು ಎಲ್ಲಿ ಪೂಜೆ ಮಾಡ್ತಿರ್ತೀರಲ್ಲ ಅಲ್ಲೆಲ್ಲ ಸ್ವಚ್ಛ ಮಾಡಬೇಕು. ನಾನು ಎಷ್ಟು ನೆನ್ಪಿಟ್ಕೊಂಡು ಹೇಳಿದ್ರೆ ಸಹಿತ ಕೆಲವೊಂದು ಮರ್ತು ಬಿಡ್ತೀವಿ ಅಂತೇಳಿ ನಾನು ಈ ಥರ ಬರೆದಿಟ್ಕೊಂಡಿರೋದು ಅಷ್ಟೇ. ಈ ಎಲ್ಲ ನೋಟ್ ಮಾಡ್ಕೊಂಡಿರಲ್ಲ ನೀವು, ಈಗ ಪೂಜೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದಲ್ಲ, ಹೇಗೆ ಮಾಡಬೇಕು ಅಂದರೆ ಬೆಳಗ್ಗೆ ಹೊತ್ತು ನೀವು ಸ್ನಾನ ಮಾಡಿ ಬೇಗನೆ ಎದ್ದೇಳ್ಬೇಕು. ಅವತ್ತು ಸ್ನಾನ ಆದಮೇಲೆ ಹೊರಗೆಲ್ಲ ನೀರು ಹೊಡೆದು ರಂಗೋಲಿ ಹಾಕಿರ್ತೀರಲ್ಲ ಚೆನ್ನಾಗಿ ರಂಗೋಲಿ ಹಾಕಿ, ಮುಖ್ಯವಾಗಿ ಫಸ್ಟು ಹೊಸ್ತಿಲು ಪೂಜೆ ಮಾಡಿ. ಹೊಸ್ತಿಲು ಪೂಜೆ ಮಾಡಬೇಕಾಯ್ತಂದ್ರೆ ಅರಿಶಿಣ ಕುಂಕುಮ ಹಾಕಿ ಹೂವು ಹಾಕಿ ಹೊಸ್ತಿಲು ಪೂಜೆ ಮಾಡಿದ್ರೆ, ಆದಮೇಲೆ ತುಳಸಿ ಪೂಜೆ ಮಾಡಿ. ತುಳಸಿ ಮುಂದೆ ಕೂಡ ಒಂದು ಚಿಕ್ಕದಾದರೂ ಒಂದು ರಂಗೋಲಿನ ಹಾಕಿ ಹಾಕಿ ತುಳಸಿ ಪೂಜೆ ಮಾಡಿ, ಮನೆಯಲ್ಲಿ ದೇವ್ರು ಇರ್ತದಲ್ಲ ದೇವ್ರ ಪೂಜೆ ಕೂಡ ಮಾಡಿ. ಮಾಡಿದಾದ್ಮೇಲೆ ನೀವು ಎಲ್ಲಿ ಕೂಡಿಸ್ಬೇಕು ಅನ್ಕೊಂಡಿರ್ತೀರೋ ಅಲ್ಲಿ ಮನೆ ಆಗಲಿ ಅಥವಾ ಟೇಬಲ್ ಆಗಲಿ ಹಾಸಿ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ. ಹೊಸದೇ ಆದರೆ ತುಂಬ ಚೆನ್ನಾಗಿ, ಇಲ್ಲಾಂದರೆ ಯೂಸ್ ಮಾಡಿದ್ದು ಬಿಟ್ಟಿರೋಂಥ ಬಟ್ಟೆ ಹಾಕಬಾರ್ದು. ಅದು ಹಾಕಿದ್ಮೇಲೆ ಮನೆ ಇಟ್ಟಿರ್ತಾರಲ್ಲ ಅಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು. ರಂಗೋಲಿ ಹಾಕಿದಾದಮೇಲೆ ಅದ್ರ ಮೇಲೆ ಒಂದು ತಟ್ಟೆ, ತಾಮ್ರ ತಟ್ಟೆ ಆಗಲಿ ಇಲ್ಲ ಬಾಳೆದು ಎಲೆ ಸಿಗ್ತಾವ ಬಾಳೆ ಎಲೆ ಕೂಡ ನೀವು ಅಲ್ಲಿ ಹಾಕ್ಬೋದು. ಹಾಕಿದ್ಮೇಲೆ ಅಲ್ಲಿ ಒಂದು ಸೇರ್ಪಾವಷ್ಟಾಗಲಿ ಅಕ್ಕಿನ ಹಾಕಿ ಅಕ್ಕಿ ಅದ್ರ ಮೇಲೆ ಅಷ್ಟದಳ ಪದ್ಮನ ಬರೀಬೇಕು. ಬರೆದ್ಮೇಲೆ ನೀವು ಕೊಡ ಇಡ್ತಿರೋ ತೆಂಬಿಗೆ ಇಡ್ತಿರೋ ಅದನ್ನು ಅದ್ರ ಮೇಲೆ ಸ್ಥಾಪನೆ ಮಾಡಬೇಕು. ಕೆಲವರು ಎರಡೂ ಇಡ್ತೀವಿ ಯಾಕಂದರೆ ಹೈಟ್ ಬರಬೇಕು, ಲಕ್ಷ್ಮಿ ಕುಂತಂಗ ಬರಬೇಕು, ಸ್ಯಾರಿ ಉಡಿಸ್ತೀವಿ ಅಂತಿರ್ತಾರಲ್ಲ, ಅವ್ರೇನು ಮಾಡ್ರೆ ಚಿಕ್ಕದೊಂದು ಕೊಡದಲ್ಲಿ ನೀರು ಹಾಕಿಡಿ, ಸ್ವಲ್ಪ ಕಡಿಮೆ ಹಾಕಿ, ತುಳುಕಿದ್ರೆ ಸೀರೆ ಎಲ್ಲ ಮತ್ತೆ ಚೆನ್ನಾಗಿ ಅನ್ಸಲ್ಲ, ಒಂದಿಷ್ಟು ಕಡಿಮೆ ಇರೋಂಗ ನೀರು ಹಾಕಿ ಅದ್ರ ಮೇಲೆ ಸ್ವಲ್ಪ ಟೇಪ್ ಆಗಲಿ ಗಮ್ ಆಗಲಿ ಏನು ಹಚ್ಚರಿಸ ಅಳ್ಳಾಡಬಾರ್ದು, ಮತ್ತೆ ಬಿತ್ತಂದರೆ ಭಾಳ ಅನುಮಾನ ಪಟ್ಕೊತೀವಲ್ಲ ನಾವು, ಅದಕ್ಕಾಗಿ ಡಬಲ್ ಟೇಪ್ ಆಗಲಿ ಗಮ್ ಆಗಲಿ ಏನಾದರೂ ಹಾಕಿ ನೀವು ಬೆಳ್ಳಿದ ತೆಂಬಿಗೆ ಆಗಲಿ ಅಥವಾ ಏನೇ ಆಗಲಿ ಅದ್ರ ಮೇಲೆ ಇಡಿ. ಅದ್ರ ಮೇಲೆ ಅಕ್ಕಿನ ಹಾಕಿ, ಒಂದರಲ್ಲಿ ಅಕ್ಕಿ ಒಂದರಲ್ಲಿ ನೀರು, ನಿಮ್ಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೋ ಆ ಥರ ಹಾಕಿ. ನೀರು ಹಾಕಿರ್ತಿರಲ್ಲ ಅದರಲ್ಲಿ ಅರಿಶಿಣ ಕುಂಕುಮ ಒಂದು ಕಾಯಿನ್ ಸ್ವಲ್ಪ ಅಕ್ಷತೆ ಹೂವು ಇವಷ್ಟು ಹಾಕಿ, ನೀವು ಗಂಗಾ ಜಲ ಅವೆಲ್ಲ ರೋಸ್ ವಾಟ್ರು ಅವೆಲ್ಲ ತಂದಿದ್ರೆ ಅವು ಕೂಡ ಹಾಕ್ಬೋದು, ಇಲ್ಲಾಂದರೆ ಅವೆಲ್ಲ ಹಾಕಿನಂತ ಸಹಿತ ನಮಸ್ಕಾರ ಮಾಡಿಕೊಂಡು. ಮತ್ತು ಅಕ್ಕಿ ಒಂದು ಹಾಕಿರ್ತಿರಲ್ಲ ಅಕ್ಕಿಯಲ್ಲಿ ನೀವು ಹೇಳಿದ್ನೆಲ್ಲ ಗೋಮತಿ ಚಕ್ರಗಳು ಅವೆಲ್ಲನೂ ಹಾಕ್ಬೋದು. ಅಕ್ಕಿಗೆ ಏನೇನು ಇಷ್ಟ, ಕೌಡೆ
ಅಡಿಕೆ ಬಟ್ಲ, ಯಾಲಕ್ಕಿ, ಲವಂಗ ಅವೆಲ್ಲ ಕೂಡ ಹಾಕ್ಬೋದು. ಇಲ್ಲ ಅವೆಲ್ಲ ನಾವು ನೈವೇದ್ಯಕ್ಕಾಗಿರ್ತೀವಿ ಅಂದರೆ ಅದರಲ್ಲಿ ಕೂಡ ಅರಶಿಣ, ಕುಂಕುಮ ಹಾಕಿ ಒಂದು ಕಾಯಿನ್ಸ್, ಬೆಳ್ಳಿದು ಸಿಗ್ತದೆ ಈಗ ಲಕ್ಷ್ಮೀದು ಎಲ್ಲ ಕಡೆ ಸಿಕ್ಕತ್ತವ, ಅದು ಸಿಕ್ಕಿಲ್ಲ ಅಂದರೂ ಕೂಡ ತಾಮ್ರದ್ದು ಹಿತ್ತಾಳೆಯು ಕೂಡ ಸಿಗ್ತಾ ಇದೆ. ಆ ಥರದ್ದೊಂದು ಕಾಯಿನ್ ಹಾಕಿ ಒಂದು ಸ್ವಲ್ಪ ಹೂ ಹಾಕಿ ಅದರ ಮೇಲೆ 5 ಎಲೆಗಳು ಅಥವಾ 9 ಆಗಲಿ 5 ಆಗಲಿ ಮಾವಿನ ಎಲೆ ಅಥವಾ ವೀಳ್ಯದೆಲೆ ಯಾವುದಾದ್ರೂ ಆಗಲಿ ಇಟ್ಟು ಅದ್ರ ಮೇಲೆ ಕಾಯಿ ನೆಡಬೇಕು. ಕಾಯಿ ಕೂಡ ಮೊದಲೇ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಅರಶಿನ ಕುಂಕುಮದಿಂದ ಅಲಂಕಾರ ಮಾಡಬೇಕು. ಮುಖ್ಯವಾಗಿ ಮುಖವಾಡ ಇತ್ತಂದರೆ ಮುಖವಾಡ ಹಾಕಿ, ಇಲ್ಲಾಂದರೆ ಕಾಯಿಗೆ ಚೆನ್ನಾಗಿಲ್ಲ ತಿಲಕ ಹಚ್ಚಿ ಚೆನ್ನಾಗಿ ಮಾಡಬೇಕು. ಇಷ್ಟಾದಮೇಲೆ ಆಕೆಗೆ ಕುಬ್ಸ ಇರಿಸ್ತಿರೋ ಅಥವಾ ಸೀರೆ ಉಡಿಸ್ತಿರೋ, ಸೀರೆ ಉಡಿಸಿ ಸೀರೆ ಬ್ಲೌಸ್ ಹಾಕಿದ್ಮೇಲೆ ನಿಮ್ಮ ಆಭರಣಗಳೇನಿದಾವಲ್ಲ ಅವೆಲ್ಲ ಹಾಕಿ, ಅದಾದಮೇಲೆ ಗೆಜ್ಜೆ ವಸ್ತ್ರ, ಅಂಗುನೂಲು ನಾನೆಲ್ಲ ಹೇಳಿದಿನಲ್ಲ ಅವೇನೇನು ತಂದಿದ್ದಿರೋ ಎಲ್ಲ ಹಾಕಿ, ಈಗ ಚಿಟ್ಟಿ ಬಳೆ ಅಂತ ಏನಲ್ಲ ಬಳೆ ಸರ ಕೂಡ ಲಕ್ಷ್ಮಿಗೆ ಹಾಕ್ತಾರೆ ಅದು ಕೂಡ ಹಾಕಿ, ನೀವು ಹೇಗೇಗೆ ಅಲಂಕಾರ ಮಾಡ್ಕೊತಿರೋ ಎಲ್ಲ ಅಲಂಕಾರ ಮಾಡಿ ನೀವು ತಂದಿರತಕ್ಕಂಥ ಎಲ್ಲ ಹೂಗಳನ್ನು ಏರಿಸಿ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅದು ರೆಡಿ ಆದ ತಕ್ಷಣ ಈ ಕಡೆ ಮತ್ತೆ 2 ದೀಪಗಳು ತಂದು ಹಚ್ಚಬೇಕಲ್ಲ, ದೀಪಸ್ತಂಭ, ಯಾಕಂದರೆ ಪೂಜೆ ಮಾಡಿರ್ತೀರಲ್ಲ ನೀವು ಅವತ್ತೆಲ್ಲ ದೀಪ ಉರಿಬೇಕು, ಶಾಂತಿ ಆಗಲಾರ್ದಂಗೆ ನೋಡ್ಕೋಬೇಕು. ಅವಾಗ ಅಕಡೊಂದು ಈ ಕಡೊಂದು ದೀಪ, ದೀಪದ ಕೆಳಗೆ ಚಿಕ್ಕ ಪ್ಲೇಟ್ ಇಡ್ರಿ, ಎಣ್ಣೆ ಸೋರಲಿ ಅಥವಾ ದೀಪನೂ ಕೆಳಗಡೆ ಡೈರೆಕ್ಟ್ ಇರಬಾರ್ದು, ಅದಕ್ಕಾಗಿ ಇನ್ನೊಂದು ಎಣ್ಣೆ ಸೋರಿದ ಸತೆ ಏನಾಗಲ್ಲಲ್ಲ ಆ ಥರಕ್ಕಾಗಿ ಪ್ಲೇಟ್ ಇಟ್ಟು 2 ಕಡೆ ದೀಪ ಇಡ್ರಿ. ಮುಂದೆ ಬಲಭಾಗದಲ್ಲಾಗಲಿ ಅಥವಾ ಮುಂದೆ ಪ್ಲೇಸ್ ಅಂದರೆ ಮುಂದಾಗಲಿ ವಿನಾಯಕನ ಇಟ್ಟು ವಿನಾಯಕನ ಪೂಜೆ ಮಾಡಿ ಗರಿಕೆ ಏರಿಸಿ ಅದಕ್ಕೂ ಒಂದು ಹೂವು ಏರಿಸಿ ಪೂಜೆ ಮಾಡಿ. ಅದು ಪೂಜೆ ಆದಮೇಲೆ ದೀಪ ಹಚ್ಚಿ, ಫಸ್ಟು ದೀಪ ಹಚ್ಚಬೇಕಾದ್ರೂ ಕಳಸ ದೀಪ ಹಚ್ತಿರಲ್ಲ ಅದಕ್ಕೂ ಸಹಿತ ವಿಭೂತಿ, ಕುಂಕುಮ, ಗಂಧ, ಅರಶಿನ ಹಚ್ಚಿ ಹೂವು ಏರಿಸಿ ಪೂಜೆ ಮಾಡಿ. ಅದಾದಮೇಲೆ ಈಗ ಲಕ್ಷ್ಮೀ ಪೂಜೆಗೆ ಶುರು ಮಾಡಬೇಕು. ಲಕ್ಷ್ಮೀ ಪೂಜೆ ಮಾಡಬೇಕಾಯ್ತಂದ್ರೆ ನೀವು ಸುಮ್ಮನೆ ಏನೇನೋ ಮಾತಾಡ್ಕೊಂತ, ಯಾರ ಜೊತೆಗೋ ಮಕ್ಕಳಿಗೆ ಬೈಕಂತ ಆ ಥರ ಮಾಡೋದಕ್ಕಿಂತ ಲಕ್ಷ್ಮೀ ಅಷ್ಟೋತ್ತರ ಶತನಾಮವಳೆ ಅಂತ ಸಿಗ್ತದ, ಇಲ್ಲಾಂದ್ರೆ ಲಕ್ಷ್ಮೀ ಹಾಡುಗಳಂತೂ ಈಗ ಎಲ್ಲ ಯೂಟ್ಯೂಬಲ್ಲಿ ಸಿಕ್ಕೇ ಸಿಗ್ತದಲ್ಲ ನಿಮ್ಗೆ, ಅದು ಕೂಡ ಕೇಳ್ಕೊಂತ ಲಕ್ಷ್ಮೀ ಪೂಜೆನ ನೀವು ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ನೈವೇದ್ಯಕ್ಕಾಗಿ ಹಣ್ಣುಗಳು ಇಡಬೇಕು, ಹಣ್ಣಿಗೂ ಸಹಿತ ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಇಡಬೇಕು. ಆಮೇಲೆ ನೀವು ಎಷ್ಟು ರೀತಿ ನೈವೇದ್ಯ ಮಾಡ್ತಿರೋ, ಇಲ್ಲದ್ರೆ ಸಜ್ಜಿಕೆ ಮಾಡಿದ್ರೆ ಸಜ್ಜಿಕೆ ಮಾಡಿ ಸಿರ ಅಂತೀವಲ್ಲ ಅದನ್ನು ಮಾಡ್ಬೋದು, ಇಲ್ಲಾಂದ್ರೆ ನಾನು ಹೆಸರುಬೇಳೆ ಥರ ಕೇಳಿದೆ ಹೆಸರುಬೇಳೆ ಪಾಯಸನೂ ಮಾಡ್ಬೋದು, ಇಲ್ಲಾಂದರೆ ಏನೂ ಇಲ್ಲಾಂದರೆ ಅನ್ನ ಮಾಡ್ತಿರ್ತೀರಲ್ರಿ ಅದೇ ಅಕ್ಕಿಯಿಂದ ಹಾಲಾಕಿ ಅಕ್ಕಿ ಉಗ್ಗಿ ಥರನೂ ಪಾಯಸ ಮಾಡ್ದಂಗೆ ಮಾಡ್ಬೋದು, ಚಕ್ಕರ ಪೊಂಗಲಿ ಅಂತಾರೆ ಅದನ್ನು. ಸಕ್ಕರೆ ಹಾಕೋದಕ್ಕಿಂತ ಬೆಲ್ಲ ಹಾಕಿ ಮಾಡಿ ಅದನ್ನು ಚೆನ್ನಾಗಿರುತ್ತೆ. ಇನ್ನು ಮೊಸರನ್ನ ಮಾಡಿದ್ರೂ ಚೆನ್ನಾಗಿ, ಚಿತ್ರಾನ್ನ ಮಾಡಿದ್ರೂ ಚಲೋ, ನಿಮಗೆ ಎಷ್ಟು ಅನುಕೂಲ ಇರುತ್ತೋ ಅಷ್ಟು ರೀತಿ ಮಾಡ್ಬೋದು ನೈವೇದ್ಯಕ್ಕಾಗಿ. ಈಗ ನೋಡಿ ಉದಾಹರಣೆ ಹೇಗೆ ಹೇಳಬೇಕು ಅಂತಂದರೆ, ಈಗ ನಿಮ್ಮ ಮನೇಲಿ ಯಾರೋ ಒಬ್ಬರು ಊಟಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ, ನೀವು ಬರೀ ಅನ್ನ ಬೇಳೆ ಮಾಡಿರ್ತೀರಿ, ಅದನ್ನು ಊಟನೇ, ಅನ್ನ ಬೇಳೆ ಊಟ ಮಾಡಿ ಹೋಗ್ತಾರೆ, ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಇದ್ದು ಏನಾದರೂ ಒಂದು ಕಾಯಿಪಲ್ಲೆ ಮಾಡಿ ಒಂದು ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿಲ್ಲ, ಊಟ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಚಟ್ನಿ ಪುಡಿ ಇದ್ದು ಸೈಡಲ್ಲಿ ತಿನ್ನೋದಕ್ಕೆ ಮಿರ್ಚಿ ಬಜ್ಜಿ ಅಥವಾ ಹಪ್ಪಳ ಸಂಡಿಗೆ ಇದ್ದರೆ ಇನ್ನೂ ಚೆನ್ನಾಗಲ್ಲ, ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ರಸಮು ಮಾಡಿದ್ರೆ ಇನ್ನೂ ಊಟ ಟೇಸ್ಟಾಗಿ ಆಗುತ್ತೆ, ಹೊಟ್ಟೆ ತುಂಬುತ್ತೆ. ಅದ್ರ ಜೊತೆಗೆ ಒಂದು ಸ್ವೀಟು ಮಾಡಿ ಎಲ್ಲ ಹಪ್ಪಳ ಸಂಡಿಗೆ ಸ್ವೀಟ್ ಎಲ್ಲ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ, ಅದ್ರ ಜೊತೆಗೆ ಚಪಾತಿನೋ ಅಥವಾ ಪೂರಿನೋ ಏನಾದರೂ ಒಂದು ಮಾಡ್ಕೊಂಡ್ರೆ ಇನ್ನೂ ಹೊಟ್ಟೆ ತುಂಬಿದಂಗೆ ಆಗುತ್ತಲ್ಲ. ಹಾಗೆ ನೀವು ಒಂದೇ ಮಾಡಿಟ್ಟರೂ ಊಟನೇ, ನಾವು ಒಂದೇ ಮಾಡ್ಕೊಂಡು ತಿಂದ್ರೂ ಊಟನೇ, ಇಷ್ಟೆಲ್ಲ ಮಾಡ್ಕೊಂಡು ತಿಂದ್ರೂ ಊಟನೇ. ಅದಕ್ಕಾಗಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ನೀವು ಬರೀ ಸಿರ ಮಾಡಿ ನೈವೇದ್ಯಕ್ಕಿಟ್ಟರೂ ಪರವಾಗಿಲ್ಲ, ಇಲ್ಲ ಕಡಲೆ ಸಕ್ಕರೆ ಅಂತರೂ ಲಕ್ಷ್ಮಿಗೆ ತುಂಬ ಇಷ್ಟ, ಪುಟಾಣಿ ಕಡಲೆ, ಕಡಲೆ ಅಂತೀವಿ ಕೆಲವರು ಪುಟಾಣಿ ಅಂತಾರೆ, ಬೆಲ್ಲ ಹಾಕಬೇಕು. ಸಕ್ಕರೆ ಈಗ ಯೂಸ್ ಮಾಡೋದಲ್ಲ ಜಾಸ್ತಿ, ಸ್ವಲ್ಪ ಪುಟಾಣಿ ಬೆಲ್ಲ ಗಣಪತಿಗಂತರೂ ನೈವೇದ್ಯಕ್ಕೆ ಇಟ್ಟೇ ಇರ್ತೀರಲ್ಲ ನೀವು, ಅದ್ರ ಜೊತೆಗೆ ಅಲ್ಲಿ ಅಕ್ಕಿ ಕೂಡ ಇಡ್ಬೋದು. ಇಲ್ಲ ನಮ್ಮ ಮನೇಲಿ ಒಂದು ಇಬ್ರು ಇದ್ದೀವಿ ನಾವು, ಒಬ್ರು ಪೂಜೆ ಮಾಡಿದ್ರೆ ಒಬ್ರು ಅಡುಗೆ ಮಾಡ್ತೀವಿ ಅಂದರೆ ನಿಮಗಿದೆ ಮೊಸರನ್ನ ಹೇಳಿದ್ನಲ್ಲ ಚಿತ್ರಾನ್ನ, ಮೊಸರನ್ನ, ಪಾಯಸ, ಕೆಲವರು ಚಕ್ಲಿ, ಉಂಡೆ ಅವನ್ನು ಮಾಡ್ತಾರೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೈವೇದ್ಯಕ್ಕಾಗಿ ಮಾಡಿ, ಯಾವ 3 ದಿನಸದ ಮಾಡಿ ಅಥವಾ 5 ದಿನಸ ಮಾಡಿ 9 ದಿನಸ ಮಾಡಿ ಆ ಥರ ನೈವೇದ್ಯ ಕೂಡ ಮಾಡಿಟ್ಟು ಈಗೆಲ್ಲ ಊದಿನ ಕಡ್ಡಿ ಬೆಳಗಿ ಎಲ್ಲ ಕತೆ ಕೇಳ್ತಿರಲ್ಲ, ಎಲ್ಲ ಕತೆ ಕೇಳಿ ಅದಾದಮೇಲೆ ಮಂಗಳಾರತಿ ಮಾಡ್ತೀವಲ್ಲ, ಮಂಗಳಾರತಿ ಕೂಡ ನಾವು ಯಾವುದಾದ್ರೂ ಒಂದೆರಡು ನುಡಿ ಹಾಡಾಡಿ, ಅದು ಹಾಡಾಡೋರು ಬರೋದಿದ್ರೆ ಹಾಡಾಡಿ ಮಂಗಳಾರತಿ ಮಾಡಬೇಕು. 3 ಹಾಡು 5 ಹಾಡು 2 ಹಾಡು ನಿಮ್ಗೆ ಎಷ್ಟು ಹಾಡು ಬರುತ್ತೆ ಅಷ್ಟು ಹಾಡು ಮಾಡಿ. ಇನ್ನೊಂದು ಮುಖ್ಯವಾಗಿ ನಾನು ಏನು ಹೇಳ್ತೀನಿ ಅಂದರೆ, ನೀವು ಲಕ್ಷ್ಮಿನ ಕೂಡಿಸ್ಬೇಕಾಯ್ತಂದ್ರೆ ಪೂರ್ವ ದಿಕ್ಕಿಗೆ ಕೂಡಿಸಿ, ಪೂರ್ವ ದಿಕ್ಕಿಗೆ ನಮ್ಗೆ ಅಲ್ಲಿ ಪ್ಲೇಸ್ ಇಲ್ಲ ಅನ್ನೋದಾದರೆ ನೀವು ಉತ್ತರ ದಿಕ್ಕಿಗೆ ಕೂಡಿಸಿ, ಉತ್ತರ ದಿಕ್ಕಿಗೂ ಕೂಡ ಶ್ರೇಷ್ಠನೇ. ಪೂರ್ವ ಉತ್ತರ ಎರಡೂ ಆಗಿಲ್ಲ ಅಂದರೆ ಇನ್ನು ನಿರ್ವಾರಿಂದ ಪ್ರಸ್ತುತ ಅಂದರೆ ಪಶ್ಚಿಮಕ್ಕ,
ಬಟ್ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮಾತ್ರ ಕೂಡಿಸ್ಬೇಡಿ ಅಂತ ಹೇಳ್ತೀನಿ. ನಾನಂತೂ ಇವತ್ತಿನವರೆಗೂ ಕೂಡಿಸಿಲ್ಲ, ಕೂಡಿಸ್ಲೂಬಾರ್ದು. ಪೂರ್ವಕ್ಕ ಉತ್ತರಕ್ಕೆ ಕೂಡಿಸೋ ರೀತಿನೇ ಟ್ರೈ ಮಾಡಿ. ಈಗ ನಾವು ಇಷ್ಟೆಲ್ಲ ಪೂಜೆ ಮಾಡ್ತಿರ್ಬೇಕಾದ್ರೆ ನಾವು ಯಾವುದೋ ಒಂದು ಹಳೆಯ ಡ್ರೆಸ್ ಮೇಲೆ ಹಳೆಯ ನೈಟಿ ಮೇಲೆ ಇದ್ರೆ ಚೆನ್ನಾಗಿ ಅನ್ಸಂಗಿಲ್ಲಲ್ಲ. ನೀವು ಕೂಡ ಲಕ್ಷ್ಮಿ ಪೂಜೆ ಮಾಡ್ತೀವಂದ್ರೆ ಅವತ್ತಿನ ಮನೆಯವರಲ್ಲಿ ಇರುವ ಎಲ್ಲ ಮುತ್ತೈದೆಯರು ಚೆನ್ನಾಗಿ ಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡಿರ್ತೀವೋ ಹಾಗೆ ಒಂದು ಚಿಕ್ಕ ಬಾರ್ಡರ್ ಸೀರೆ ಉಟ್ಕೊಂಡು ನಾವು ಕೂಡ ಬಳೆಗಳು ಹಾಕ್ಕೊಂಡು ಸೇಮ್ ಆದಷ್ಟು ಲಕ್ಷ್ಮಿ ಹಂಗೆ ಇಲ್ಲ ಅಂದ್ರೂ ಅದ್ರ ಥರ ಆದರೂ ನಾವು ರೆಡಿಯಾಗಿ ಪೂಜೆ ಮಾಡಬೇಕು. ಕೈ ತುಂಬ ಬಳೆ, ಒಂದು ಸ್ವಲ್ಪನಾದರೂ ಮುಡಿಯಲ್ಲಿ ಹೂವು ಮುಡ್ಕೊಂಡು ಈ ರೀತಿ ಪೂಜೆ ಮಾಡಬೇಕು. ಎಲ್ಲ ಪೂಜೆ ಆದಮೇಲೆ ನೀವು ನೈವೇದ್ಯ ಇಟ್ಟು ಒಂದು ಸ್ವಲ್ಪ ಹತ್ತು ಅಕ್ಕಿ ಎಲ್ಲ ಇಟ್ಟಿರ್ತೀರಲ್ಲ, ಹೊರಗಡೆ ಬಂದು ಕೂತ್ಬಿಡ್ಬೇಕು ನೀವು. ಯಾಕಂದ್ರೆ ನಾವೆಲ್ಲ ಇಟ್ಟಿದ್ದು ದೃಷ್ಟಿ ಕೊಡ್ತಾಳಂತೆ ಲಕ್ಷ್ಮಿ, ಅದಕ್ಕಾಗಿ ಅಕ್ಕಿ ಡಿಸ್ಟರ್ಬ್ ಮಾಡ್ಲಾರ್ದಂಗ ನೀವು ಸ್ವಲ್ಪ ಮುಂದ್ಗಡೆ ರೂಮಲ್ಲಿ ಹೋಗಿ ಕೂತ್ಬಿಡ್ಬೇಕು. ಆಮೇಲೆ ಬಂದು ತೀರ್ಥ ಕಾಯಿ ಒಡೆದು ತೀರ್ಥ ಇರುತ್ತಲ್ಲ, ತೀರ್ಥ ಪಂಚಾಮೃತ ಮಾಡಿದ್ರೆ ಪಂಚಾಮೃತ ಪ್ರಸಾದ ನೈವೇದ್ಯ ಎಲ್ಲ ತಗೊಂಡು ಊಟ ಮಾಡಿ. ಇಷ್ಟಾದ್ಮೇಲೆ ಮತ್ತೆ ಸಾಯಂಕಾಲ ಆಗುತ್ತಲ್ಲ, ಸಾಯಂಕಾಲ ಮತ್ತೊಂದು ಆರತಿ ಮಾಡಬೇಕು. ಮತ್ತೆ ಅರಿಶಿನ ಕುಂಕುಮ ಹಾಕಿ ದೇವಿಗೆ ಕಳಸ ಬೆಳಗಿ ಎರಡು ತಿನ್ಕಡ್ಡೆ ಹಚ್ಚಿ ಮತ್ತೆ ಅವತ್ತು ಅವಾಗ ಸ್ವಲ್ಪ ಕಡಲೆ ಸಕ್ಕರೆ ಏನಾದರೂ ನೈವೇದ್ಯಕ್ಕಿಟ್ಟು ಮತ್ತೊಂದು ಆರತಿ ಮಾಡಿ ಒಂದು ಹಾಡು ಹಾಡಬೇಕು. ಇನ್ನು ಆಮೇಲೆ ಮುತ್ತೈದರು ಬಂದಿರ್ತಾರಲ್ಲ, ಎಲ್ಲರೂ ಆರತಿ ಮಾಡೋದು, ನೀವು ಅವರಿಗೆ ಅರಿಶಿನ ಕುಂಕುಮ ಕೊಡೋದು. ಅರಿಶಿನ ಕುಂಕುಮ ಕೊಡ್ತಿರಲ್ಲ, ಅದ್ರ ಜೊತೆಗೆ ಕಾಲಿಗೆ ಅರಿಶಿನ ಹಚ್ಚಿದ್ರು ಕೂಡ ತುಂಬ ಚೆನ್ನಾಗಿ ಬಂದವರಿಗೆ. ಕೆಲವರು ಹಚ್ಕೊತಾರೆ, ಕೆಲವರು ಹಚ್ಕೊಳ್ಳಲ್ಲ. ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಕಾಲಿಗೆ ಅರಿಶಿನ ಹಚ್ಕೊಳ್ಳೋದು, ಬಟ್ ಆಂಧ್ರದಲ್ಲಿ ಜಾಸ್ತಿ ಹಚ್ಕೊತಾರೆ. ಪ್ರತಿಯೊಂದು ಪೂಜೆಕ್ಕೂ ಕೂಡ ಅರಿಶಿನ ಹಚ್ಕೋತಾರೆ, ಆ ರೀತಿ ಅರಿಶಿನ ಹಚ್ಚಿ ಕೆಲವರು ಪಾರಾಣಿ ಕೂಡ ಹಚ್ಕೊತಾರೆ. ಅವರಿಗೆಲ್ಲ ಮುತ್ತೈದವರಿಗೆ ಕೊಟ್ಟು ಕಳಿಸಿದ್ಮೇಲೆ ರಾತ್ರಿ ನೀವು ಮಲಗೋಕಿನ ಮುಂಚೆ 9 ಗಂಟೆ ಮೇಲೇ 9:30 ಹಂಗ ಕೆಂಪು ಹಾತು ತೆಗಿಬೇಕು. ತಾಯಿಗೆ ಎಲ್ಲರೂ ಬಂದಿರ್ತಾರ, ಪೂಜೆ ಚೆನ್ನಾಗಾಗಿದೆ ಅದು ಇದು ಅಂತ ಹೇಳಿರ್ತಾರಲ್ಲ, ದೃಷ್ಟಿ ಆಗಿರುತ್ತೆ ಆಕೆಗೆ. ಅವಾಗ ಒಂದು ನೀರಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಹಾಕಿ ಕೆಲವರು ದೀಪ ಹಾಕ್ತಾರೆ, ದೀಪನೂ ಇಟ್ಟು ಮಾಡ್ತಾರೆ. ಕೆಲವರು ಬರೀ ಅರಿಶಿನ ಕುಂಕುಮ ನೀರಾಕಿ ಕೆಂಪಾರತಿ ಅಂತೇಳಿ ಆರ್ದಿ ಇಟ್ಟು ಕೂಡ ಮಾಡ್ತಾರೆ, ಇಲ್ಲ ಬರೀ ನೀರಿಂದ ಕೂಡ ದೃಷ್ಟಿ ತೆಗೆಸ್ತಾರೆ. ತೆಗೆದು ಹಾಕಿದ್ಮೇಲೆ ಇನ್ನು ನಾವು ಮರುದಿನಕ್ಕೆಲ್ಲ ತೆಗೆಯೋದು ಪೂಜೆ. ರಾತ್ರಿ ಏನಾದರೂ ಬೆಕ್ಕು ಏನನ್ನ ಬಂದು ತಗಲಿತು ಮಾಡ್ತಂದ್ರೆ ಸುಮ್ಮನೆ ಅನುಮಾನ ಅಂತೇಳಿ ನಾವಾದ್ರೆ ಏನು ಮಾಡ್ತೀವಿ ಗೊತ್ತಾ, ಸ್ವಲ್ಪ ಹಾಲು ಸಕ್ಕರೆ ಇಟ್ಟು ಮತ್ತೆ ನೈವೇದ್ಯಕ್ಕೆ ಸ್ವಲ್ಪ ಬಲಗಡೆ ಹಿಂಗೆ ಸ್ವಲ್ಪ ಅಲುಗಾಡಿಸ್ತೀವಿ ಅಷ್ಟೇ, ಏನು ತೆಗೆಯೋದಿಲ್ಲ. ಬಲಗಡೆ ಅಲ್ಲಾಡಿಸ್ತೀವಿ, ಸ್ವಲ್ಪ ಮುಂದಕ್ಕೆ ಸರಿಸಿದಂಗೆ ಮಾಡಿಬಿಡ್ತೀವಿ. ಆಯ್ತು, ನಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಬೆಳಗ್ಗೆ ಎದ್ದೇಳ್ತೀವಲ್ಲ, ಬೆಳಗ್ಗೆ ಎದ್ಮೇಲೆ ಮತ್ತೆ ದೀಪ ಅಂತೂ ಹಾಗೆ ಇರಬೇಕು ರಾತ್ರಿ ಎಲ್ಲ. ಬೆಳಗ್ಗೆ ಎದ್ದ ಮೇಲೆ ಮತ್ತೆ ಅರಿಶಿನ ಕುಂಕುಮ ಹಾಕಿ ಮತ್ತೆ ಕಳಸ ಹಚ್ಚಿ, ಕಳಸ ಅಂದ್ರೂ ಶಾಂತಿ ಆಗಿರುತ್ತಲ್ಲ, ಕಳಸ ಹಚ್ಚಿ ಉದ್ದಿನ ಕಡ್ಡೆ ಹಚ್ಚಿ ಮತ್ತಿಷ್ಟು ಹಾಲು ಸಕ್ಕರೆ ಕಡಲೆ ಸಕ್ಕರೆ ಏನಾದರೂ ನೈವೇದ್ಯಕ್ಕಿಟ್ಟು ಅವಾಗ ನೀವು ಅಮ್ಮನವ್ರಿಗೆ ಬಲಗಡೆಯಿಂದ ಹಿಂಗೆ 3 ಸಲ ತಿರುಗಿಸಿ ಸ್ವಲ್ಪ ಮುಂದಕ್ಕೆ ಎಳ್ಕೋಬೇಕು. ಎಳ್ಕೊಂಡ್ಮೇಲೆ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಹೇಗೆ ಮಾಡಬೇಕು, ವಿಸರ್ಜನೆ ಮಾಡಿದ್ಮೇಲೆ ಆ ವಸ್ತುಗಳನ್ನೆಲ್ಲ ಏನು ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ನಾನು ಈ ಲಕ್ಷ್ಮಿ ಪೂಜೆ ಇಳಿಸಿದ್ಮೇಲೆ ಅದ್ರ ಒಟ್ಟನ್ನು ಏನು ಮಾಡಬೇಕು, ಹೇಗೆ ಇಳಿಸ್ಬೇಕು ಅನ್ನೋದು ಕೂಡ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.